ನಾನು ಈ ವಿಚಾರದಲ್ಲಿ ಅಂದರೆ ಶಾಲೆಗಳಿಗೆ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಇಮೇಲ್ ಬಂದಿತ್ತಲ್ಲ ಅದ್ರ ಬಗ್ಗೆ ನಾನು ಡಿಬೇಟ್ ಶುರು ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳದಕ್ಕಿನ ಮೊಂದಿಗೆ ಇಲ್ಲಿ ಯೋಗಾನಂದ ಅವರಿದ್ದಾರೆ ಪೋಷಕ ಸಂಘಟನೆಯ ಅಧ್ಯಕ್ಷರು ಸ್ವಾಗತ ನಿಮಗೆ ಯೋಗಾನಂದ ಅವರೇ ಈ ಒಂದು ಡಿಬೇಟ್ಗೆ ನಿಮ್ಮ ಸುಧೀಂದ್ರ ಮಾಗಡಿಯವರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಸುಧೀಂದ್ರ ಮಾಗಡಿಯವರೇ ಇನ್ನೊಂದು ಜೊತೆಯಲ್ಲಿ ನವಲಿ ಹಿರೇಮಠರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ರುದ್ರಯ್ಯ ಅವರೇ ನಿಮಗೆ ಇನ್ನೊಂದು ಜೊತೆಯಲ್ಲಿ ರತನ್ ರಮೇಶ್ ಪೂಜಾರಿ ಅವರಿದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ರತನ್ ರಮೇಶ್ ಪೂಜಾರಿ ಅವರೇ ನಿಮ್ಗಿಬೇಟ್ ಶಶಿಕುಮಾರ್ ಅವರಿದ್ದಾರೆ ಕಾಂಪ್ನ ಅಧ್ಯಕ್ಷರು ನಮ್ಮನ್ನ ಜಾಯ್ನ್ ಆಗ್ತಾ ಇದಾರೆ ಡಿಬೇಟ್ ಅಲ್ಲಿ ಶಶಿಕುಮಾರ್ ಅವರಿಗೆ ನಮಸ್ಕಾರ ನಮಸ್ಕಾರ ಆಗ್ಬಿಟ್ಟಿರಿ ಬೆಳಗ್ಗೆಯಿಂದ ಮುಖಪೂರ್ತಿ ಡಲ್ಲು ತಂದು ಹೌದು ಉತ್ತರ ಕೊಟ್ಟು ಕೊಟ್ಟು ಬೆಳಗ್ಗೆಯಿಂದ ಬರೀ ಇದೆ ಆಯ್ತು ಬಾಂಬ್ ಇವತ್ತು ನಮ್ಮ ನಾನು ಆಕ್ಚುಲಿ ನಮ್ಮ ರಾಜ್ಯದಿಂದ ಹೊರಗಡೆ ಇದ್ದೇನೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿದ್ದೆ ಆಗ ಈ ನ್ಯೂಸ್ ಬಂತು ಅಲ್ಲಿಂದ ವಯನಾಡ್ ಬಂದೆ ವಯನಾಡಲ್ಲಿ ಬೆಳಗಿಂದನೂ ಇದೇ ನಡೀತಾ ಇದೆ ಹಂಗಾಗಿ ಸ್ವಲ್ಪ ಸುಸ್ತಾಗಿದೆ ಏನಾಯ್ತು ಏನಾಯ್ತು ಶಶಿಕುಮಾರ್ ಇವತ್ತು ನಾವು ಚೆಕ್ ಮಾಡ್ಕೊಂಡ್ರೆ ತುಂಬಾ ಪ್ಯಾನಿಕ್ ಆಗಿತ್ತು ಬೆಂಗಳೂರು ಪೋಷಕರು ಯಾರೇ ಆಗ್ಲಿ ಖಂಡಿತವಾಗ್ಲು ರಮಾಕಾಂತ್ ಮೊದಲು ಯಾವ್ದೋ ಒಂದು ಶಾಲೆ ಎರಡು ಶಾಲೆಗೆ ಬೆದರಿಕೆ ಬರ್ತಾ ಇತ್ತು ಇವತ್ತು ಹತ್ತತ್ರ ನಲವತ್ತೆಂಟು ಶಾಲೆಗಳು ಅಂತ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇದೆ ಆ ನಲವತ್ತೆಂಟು ಶಾಲೆಗಳು ವಿವಿಧ ಭಾಗದಲ್ಲಿ ಅಂದ್ರೆ ಬೆಂಗಳೂರು ಅಳತೆಯಲ್ಲಿ ಅದು ಆನೆಕಲ್ಲಿಂದ ಹಿಡಿದು ಹೆಬ್ಬಾಳ ತನಕನು ವಿಸ್ತರಿಸಿಕೊಂಡು ಏಕರೂಪದಲ್ಲಿ ಒಂದು ಇಮೇಲ್ ಮುಖಾಂತರ ಬಂದಿರತಕ್ಕಂತ ಬೆದರಿಕೆಯ ಒಂದು ಪತ್ರ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ ಮೊದಲಿಗೆ ಶಾಲೆಗಳವರು ಅದನ್ನ ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತಾರೆ ಆ ನಂತರ ಮಾಧ್ಯಮಗಳಲ್ಲಿ ಪ್ರಕಟ ಆಗ್ತಾ ಇದ್ದಂಗೆ ಪಾಲಕ್ ಪೋಷಕರು ಪ್ಯಾನಿಕ್ ಆಗಿ ಅನೇಕ ಪಾಲಕ್ ಪೋಷಕರು ಶಾಲೆಯ ಹತ್ರ ಹೋಗಿ ಮಕ್ಕಳನ್ನ ಕರೆದುಕೊಂಡಿರೋದು ಕೆಲ ಶಾಲೆಗಳು ಕನ್ವಿನ್ಸ್ ಮಾಡಿ ಇದು ಫೇಕ್ ಇದೆ ಅಲ್ಲ ಏನ್ ಮಾಡಕ್ ಈಗ ಪ್ರಶ್ನೆ ಒಂದು ಪೇರೆಂಟ್ಸ್ ಪಿಕಪ್ ಇರುತ್ತೆ ಪೇರೆಂಟ್ಸೇ ಬಂದು ಮಗುನ ಪಿಕಪ್ ಮಾಡುವಂಥ ವ್ಯವಸ್ಥೆ ಕೆಲವರು ಮಾಡ್ಕೊಂಡಿರ್ತಾರೆ ಕೆಲವು ಪ್ರೈವೇಟ್ ವಾಹನಕ್ಕೆ ಕೆಲವ್ರು ಹೇಳಿರ್ತಾರೆ ಕೆಲವರು ನಡ್ಕೊಂಡು ಬಂದರೋ ಸ್ಕೂಲ್ ಹತ್ತಿರ ಇದೆ ಮನೆ ಹತ್ತಿರ ಈ ವ್ಯವಸ್ಥೆಯನ್ನು ಕೆಲವು ಪೋಷಕರು ಮಾಡ್ಕೊಂಡಿರ್ತಾರೆ ಕೆಲವು ಪೋಷಕರು ಈಗ ಆ ಸ್ಕೂಲಿಂದ ಬ್ಯಾನ್ ಪ್ರೊವೈಡ್ ಮಾಡಿರ್ತಾರೆ ಅದರಲ್ಲಿ ಬಂದ್ರಪ್ಪ ಅಂತ ಒಂದು ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ ಕೆಲವು ಲೊಕೇಶನ್ ಕೂಡ ಟ್ರ್ಯಾಕ್ ಮಾಡ್ತಿರ್ತಾರೆ ಜಿ ಪಿ ಎಸ್ ಟ್ರ್ಯಾಕ್ ಮಾಡ್ತಿರ್ತಾರೆ ಬೆಸ್ಟ್ ಆನ್ ಅವರ ಒಂದು ಐ ಡಿ ವಿಚಾರದಲ್ಲಿ ಈಗ ಈ ಮಕ್ಕಳಿಗೆ ಇದ್ದಕ್ಕಿದ್ದಂತೆಯೇ ಐ ಹೋಗ್ರಪ್ಪ ಮನೆಗೆ ಏನೋ ಬಾಂಬ್ ಅಂತ ಬಂದಾಗ ಖಾಸಗಿ ಶಾಲೆಗಳು ಏನು ವ್ಯವಸ್ಥೆ ಮಾಡುದು ಇವತ್ತು ಪೋಷಕ ನಿರಾಳವಾಗುವ ರೀತಿಯಲ್ಲಿ ಖಂಡಿತವಾಗ್ಲೂ ರಮಾಕಾಂತ್ ನೀವು ಹೇಳಿದಂತ ಮೊದಲು ನೀವು ಪೀಠಿಕೆ ಹಾಕಿದ್ರಲ್ಲ ಆ ರೀತಿ ಅನೇಕ ಆಯಾಮಗಳಲ್ಲಿ ಮಕ್ಕಳು ಮನೆಗೆ ಹೋಗೋದು ಶಾಲೆಗೆ ಹೋಗೋದು ಇರುತ್ತೆ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುತೇಕ ನಾವು ಕೂಡ ಪ್ರಥಮ ಹಂತದಲ್ಲೇ ಮೆಸೇಜ್ ರವಾನಿಸಿದ್ವಿ ಇಂಟೆಲಿಜೆನ್ಸ್ ರಿಪೋರ್ಟ್ ತೆಗೆದುಕೊಂಡು ಇದು ಫೇಕ್ ಇದೆ ಅಂತ ಆದ್ರೆ ಯಾವ ಯಾವ ಶಾಲೆಯಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ದಯವಿಟ್ಟು ಮನೆಗೆ ಏಕಾಏಕಿ ಬಿಡಬೇಡಿ ಅಂದ್ರೆ ಎಲ್ಲೆಲ್ಲಿ ಮಕ್ಕಳ ಪಾಲಕ್ ಪೋಷಕರು ಬಂದ್ರು ಅವರು ಮಕ್ಕಳನ್ನ ಕರ್ಕೊಂಡ್ರು ಉಳಿದಿದ್ದು ಪೊಲೀಸ್ ಅವರು ತಮ್ಮ ಬಂದೋಬಸ್ತ್ ಅಲ್ಲಿ ಇದು ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಆಗಿರ್ಬೋದು ಆ ಸಿಬ್ಬಂದಿಗಳು ಆಯಾ ಪೊಲೀಸ್ ಲಿಮಿಟ್ಸ್ ಅಲ್ಲಿ ಹೋಗಿದ್ರಿಂದ ಅಲ್ಲಿ ಒಂದಷ್ಟು ಡೈಲ್ಯೂಟ್ ಆಯ್ತು ಆದ್ರೂ ಕೂಡ ಆತಂಕ ಆತಂಕನೇ ಹೆತ್ತಂತ ಮಕ್ಕಳಿಗೆ ಪಾಲಕ್ ಪೋಷಕರು ಆತಂಕಕ್ಕೊಳಗಾಗಿ ಒಂದು ಪ್ಯಾನಿಕ್ ಇರುತ್ತಲ್ಲ ಅದಂತೂ ಗೊಂದಲ ಸೃಷ್ಟಿಸಿದಂತೂ ಸತ್ಯ ಹಾಗಾಗಿ ಶಿ ಶಶಿ ಶಾಲೆಗಳಿಗೆ ನನ್ನ ಪ್ರಶ್ನೆ ಇದೇ ಮೊದಲ ಅನೇಕ ಬಾರಿ ನೋಡಿದೀವಿ ಯಾವ್ದೋ ಮಗುವಿಗೆ ಎಕ್ಸಾಮ್ ಇಷ್ಟ ಇಲ್ಲ ಎಕ್ಸಾಮ್ ಸರಿಯಾಗಿ ಓದ್ಕೊಂಡಿಲ್ಲ ಏನೋ ಬಾಂಬಿಟ್ಬಿಟ್ಟಿದ್ದೀನಿ ಇಟ್ಟಿದ್ದೀನಿ ಈ ತರ ಹೇಳಿ ಅಲ್ಲಿ ಮಕ್ಕಳು ಮಾಡಿದ್ದು ಅಂತ ನಿಧಾನಕ್ಕೆ ಸಾಬೀತಾಯ್ತು ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳು ಅಲ್ಲ ಇದು ಯಾರೋ ಕಿಡಿಗೇಡಿಗಳು ಅನ್ನತಕ್ಕಂಥದ್ದು ಮೇಲ್ನೋಟಕ್ಕಿದೆ ಇದು ತನಿಖೆಯ ನಂತರವೇ ಇದು ಮಕ್ಕಳ ಯಾರು ಏನು ಅನ್ನೋದು ಸಾಬೀತಾಗ್ಬೇಕಾಗತ್ತೆ ರಮಕ ಓಕೆ